ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಾನು ಇರ್ತಾ ಇದ್ದೆ ಅನ್ನಲ್ಲ, ಬಾಲಣ್ಣವರು, ವಜ್ರಮುನಿ ಸರು, ತೂಗುದೀಪ ಅಣ್ಣವರು, ಸುಂದರ ಕೃಷ್ಣ ಅರಸು ಸರು, ಎಲ್ಲ ಇಂಥ ದೊಡ್ಡ ದೊಡ್ಡವ್ರ ಜೊತೆಲ್ಲೇ ನಾವು ಪಕ್ಕಪಕ್ಕದಲ್ಲೇ ಕೂತ್ಕೊಂಡು, ಆ ಕೂತ್ಕೊಳ್ಳೋಕ್ಕೂ ಭಯ ಆಗೋದು, ಅವರೇ ಯಾರ್ದು ಕೂರಿಸ್ಕೊಳ್ಳೋರು. ಅಷ್ಟೊಂದು ಆತ್ಮೀಯತೆ ಇತ್ತು ದೊಡ್ಡ ಸ್ಟಾರ್ಗಳು. ಆದರೆ ಈಗಿನ ಸ್ಟಾರ್ಗಳು ನಮಗಿಂತ ದೊಡ್ಡವರಾಗಿದ್ದಾರೆ, ನಮಗೆ ಕರೆಯೋದೇ ಇಲ್ಲ. ಅದು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಸುಧೀರ್ ಅಣ್ಣವರು ಒಂದು ಸರಿ ಫೋನ್ ಮಾಡಿದ್ರು, ಒಂದು ಮಾಲಾಶ್ರೀಯವರು ಮತ್ತು ಸುನೀಲ್ ಅವರ ಒಂದು ಚಿತ್ರೀಕರಣ, ವಿಜಯ ರೆಡ್ಡಿಯವರು ಮೋಸ್ಟ್ಲಿ ಡೈರೆಕ್ಟ್ರು, ವಿಜಯ ರೆಡ್ಡಿ ಸಾರು ಡೈರೆಕ್ಟ್ರು, ಅಲ್ಲಿ ಇಂದಿರಾನಗರ ಸ್ಮಶಾನ, ದೊಡ್ಡ ಸ್ಮಶಾನ ಇದೆ ಆ ಕಡೆ ಸೈಡ್ಗೆ ಮಿಲ್ಟ್ರಿ ಕ್ಯಾಂಪಸ್ ಕಡೆ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆ ಟೈಮಲ್ಲಿ ಹಿಂಗೆ ಫ್ರೀಯಾಗಿ ಕೂತಿರುವಾಗ ಸುಧೀರ್ ಅಣ್ಣವ್ರು ಹೇಳಿದ್ರು, ಹಲೋ ಕೃಷ್ಣ, ಬಾರೋ ಉತ್ತರ ಕರ್ನಾಟಕಕ್ಕೆ ಹೋಗೋಣ, ನಿನಗೆ ಪಾತ್ರ ಕಲಿಸ್ಕೊಡ್ತೀನಿ ಕಣೋ, ನಾಟಕಕ್ಕೆ ಹೋಗೋಣ ಕಣೋ, ಒಳ್ಳೆ ಪೇಮೆಂಟು ಕೊಡಿಸ್ತೀನಿ, ಒಳ್ಳೆ ರೆಸ್ಪೆಕ್ಟು, ಒಳ್ಳೆ ಟ್ರೀಟ್ಮೆಂಟು ಇರುತ್ತೆ, ಬಾರೋ. ಹಾಂ, ಹೋಗೋಣ. ಅವರು ಡ್ರಿಂಕ್ಸ್ ಇಲ್ಲ, ನಾನು ಇಲ್ಲ, ಊಟ ಇಬ್ಬರು ಚೆನ್ನಾಗಿ ತಿನ್ನವರೇ ಅಲ್ವಾ, ಅವರು ತಿನ್ನವರೇ ಅಂತ ಕೇಳ್ಪಟ್ಟಿದ್ದೀನಿ. ಸರಿ ಅಣ್ಣ, ಎಲ್ಲಣ್ಣ ಈಗ ಸಿಕ್ಕಾಪಟ್ಟೆ ಬ್ಯುಸಿ ಅಲ್ಲಣ್ಣ, ಇವಾಗ ಎಲ್ಲಿ ಯಾವಾಗ ಹೋಗೋದು ಏನು, ನಾನು ಹೇಳ್ತೀನಿ ಕಣ, ಕಲಿಸ್ಕೊಡ್ತೀನಿ ಬಾರೋ ಅನ್ನೋರು. ಆದರೆ ನನಗೆ ಆ ಸಮಯದಲ್ಲಿ ಬಿಡುವೇ ಇರಲಿಲ್ಲ ಬಿಡಿ, ಎರಡು ಮೂರು ಪಿಕ್ಚರ್ ಮಾಡ್ತಾ ಇದ್ದಂಥ ಸಮಯ ಅದು. ಸುಧೀರ್ ಅಣ್ಣವರು ತೀರ್ಕೊಂಡ್ಮೇಲೆ ಮಾಲತಿ ಅಕ್ಕವರು ಫೋನ್ ಮಾಡಿದ್ರು ನನಗೆ, ಕೃಷ್ಣಣ್ಣ ಮಾತಾಡ್ಬೇಕಣ್ಣ, ಗಾಡಿ ಕಳಿಸ್ಕೊಡ್ತೀನಿ ಬನ್ನಿ ಅಣ್ಣ ಅಂದರು. ಅಯ್ಯೋ ಬೇಡ, ನಾನೇ ಬರ್ತೀನಿ ಬಿಡಿ ಅಂತಂದೆ. ಬಸವೇಶ್ವರ ನಗರ ಮನೆಗೆ ಹೋದೆ. ನಮ್ಮ ಪುಟ್ಟು ಅಂದರೆ ಯಾರು, ನಂದಕಿಶೋರ್ ಮತ್ತು ಚಿನ್ನು ಅಂದರೆ ಅವ್ರ ತಮ್ಮ, ನಂದಕಿಶೋರ್ ಅವ್ರ ತಮ್ಮ, ಇಬ್ಬರು ಏನು ಹೈಸ್ಕೂಲ್ ಓದ್ತಾ ಇದ್ರು ಅಥವಾ ಕಾಲೇಜಿಗೆ ಬಂದಿದ್ದರು ಅಂತ ಕಾಣುತ್ತೆ. ನಂದಕಿಶೋರ್ ಕಾಲೇಜ್ ಇರಬೇಕೇನೋ, ಎಷ್ಟು ಓದಿರೋದು ನನಗೆ ಗೊತ್ತಿಲ್ಲ, ಒಳ್ಳೆ ಹುಡುಗ. ಆವಾಗ ಮಾಲತೇಕವರು, ಕೃಷ್ಣಣ್ಣ ಸುಧೀರ್ ಅವ್ರು ಹೇಳಿದ್ದಾರೆ ನಾಟಕ ಕಂಪನಿ ಬಂದ್ ಮಾಡಬೇಡ ಅಂತ. ನಾನು ಸುಮಾರು ನನ್ನನ್ನೇ ನಂಬ್ಕೊಂಡಿದ್ದಾರೆ, ನಮ್ಮ ಕಂಪನಿನೇ ನಂಬ್ಕೊಂಡಿದ್ದಾರೆ, ಅನಾಥರನ್ನ ಮಾಡಬೇಡ ಅವ್ರನ್ನ ಅಂತ ಹೇಳಿದ್ದಾರೆ. ಅದಕ್ಕೆ ಕಂಪ್ನಿ ನಡೆಸ್ಕೊಂಡು ಹೋಗ್ತೀನಣ್ಣ, ನೀವು ದಯವಿಟ್ಟು ಕೊಡಿ ಡೇಟನ್ನು, ಆವಾಗ ನಾನು ಡೇಟ್ ಹೇಳ್ತೀನಿ, ಮುಂಚಿತವಾಗಿ ಡೇಟ್ ಕೊಡಿ ಅಂದರು. ಆಯಿತು, ಕೊಡ್ತೀನಿ ಬಿಡಿ ಅಂತಂದೆ. ಹೆಂಗೂ ಪಾತ್ರಗಳು ಮಾಡೋಕ್ಕೆ ಬರ್ತಿತ್ತಲ್ಲ, ಕಲ್ತ್ಕೊಂಡಿದ್ದೆ, ಅದು ಒಳ್ಳೆ ಕೆಲಸಕ್ಕೆ ನಾನು ಪಾತ್ರ ಕಲ್ತಿದ್ದು. ಅದು ಯಾರಿಗೆ, ಒಬ್ಬರು ಐತಪ್ಪ ಬಂಗೇರ್ ಅಂತ ನಮ್ಮ ಸುಧೀರ್ ಕೃಷ್ಣ ಅರಸಣ್ಣವರ ಪಿಕ್ಚರಲ್ಲಿ ಪಾತ್ರ ಮಾಡಿದರು, ರಂಗಭೂಮಿ ಕಲಾವಿದರು, ಉಡುಪಿ ಕಡೆಯವರು. ಅವರು ನಮ್ಮ ಸ್ನೇಹ ಚೆನ್ನಾಗಿತ್ತು. ಆವಾಗ ನಮ್ಮ ಮನೆಗೆ ಬರೋರು ಪಾಪ, ಬಸ್ಸಲ್ಲಿ ಅಲ್ಲೆಲ್ಲೋ ಇಳ್ಕೊಂಡು ಬ್ಯಾಂಕ್ ಕಾಲೋನಿಯಿಂದ ನಡ್ಕೊಂಬರೋರು ಕತ್ರಗುಪ್ಪೆಗೆ. ಒಂದು ಸರಿ ಬಂದು ಅಳ್ತಾ ಕೂತ್ಕೊಂಬಿಟ್ರು, ಯಾಕಣ್ಣ ಅಳ್ತಾ ಇದ್ದೀರಾ ಅಂದೆ. ನಮ್ಮ ಮನೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಮನೆಯೆಲ್ಲ ಸುಟ್ಟೋಯ್ತು, ಹುಲ್ಲಿನ ಮನೆ ಸುಟ್ಟೋಯ್ತಣ್ಣ, ದಯವಿಟ್ಟು ಒಂದು ಗೆಸ್ಟಾಗಿ ನಿಮ್ಮನ್ನು ಕರಿತೀನಿ, ಒಂದು ನಾಟಕ ಇಟ್ಕೊಂಡಿದ್ದೀನಿ ಸಾಗರದಲ್ಲಿ, ಒಂದು ಡೇಟ್ ಕೊಡಬೇಕು, ಹಿಂಗೆ ಕೊಟ್ಟರೆ ಒಂದು ನಾಲ್ಕು ಕಾಸು ಬರುತ್ತೆ, ನಾನು ಮನೆ ಏನಾದ್ರು ರಿಪೇರಿ ಮಾಡಿಸ್ಕೊತೀನಿ ಅಂತಂದ್ರೆ. ಅಯ್ಯೋ ಆಯ್ತಣ್ಣ, ಒಳ್ಳೆ ಕೆಲಸ, ಬರ್ತೀನಣ್ಣ ಅಂದೆ. ಡೇಟ್ ಕೊಟ್ಟಮೇಲೆ ಸ್ವಲ್ಪ ದಿನ ಆದಮೇಲೆ, ಅಣ್ಣ ಊರವರೆಲ್ಲ ಹೇಳ್ತಾ ಇದ್ದಾರೆ ನೀವು ಗೆಸ್ಟಾಗಿ ಬಂದರೆ ಒಂದು ನಾಲ್ಕು ಮಾತಾಡ್ತೀರಿ ಹೋಗ್ಬಿಡ್ತೀರಿ, ಆ ನಾಟಕದಲ್ಲಿ ಪಾತ್ರ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಮುದುಕನ ಮದುವೆ ಅಂತ, ಅದರಲ್ಲಿ ಶೇಷ ಅಂತ ಒಂದು ಪಾತ್ರ ಬರುತ್ತೆ, ಆ ಪಾತ್ರನ ನೀವು ಮಾಡ್ಬೇಕಣ್ಣ. ಅಯ್ಯೋ ಅಣ್ಣ, ಕಂಪ್ನಿ ನಾಟಕಗಳು ನನಗೆ ಗೊತ್ತಿಲ್ಲ ಅಣ್ಣ ಅಂದೆ. ನಾನು ಬಂದು ಕಲಿಸ್ಕೊಡ್ತೀನಿ, ಸ್ಕ್ರಿಪ್ಟ್ ಕೊಡ್ತೀನಿ ಅಂತಂದರು. ಆಯಿತು ಅಂತಂದೆ, ಕೊಟ್ಟರು. ನಾನು ಪಾತ್ರ ಕಲ್ತ್ಕೊಂಡು ಸಾಗರಕ್ಕೆ ಹೋಗಿ ಆಮೇಲೆ ನಾನು ಒಂದು ಹೇಳಿದೆ ಅವ್ರಿಗೆ, ನೀವು ಏನೂ ದುಡ್ಡು ಖರ್ಚು ಮಾಡಬಾರ್ದು ನನಗೋಸ್ಕರ, ನಾನೇ ರೂಮು ಮಾಡ್ಕೊತೀನಿ. ಏ ಇಲ್ಲ ಅಣ್ಣ, ಊರಿನ ಜನ ನಿಮಗೊಂದು ರೂಮ್ ಮಾಡಿದಾರಣ, ದಯವಿಟ್ಟು ನಾನು ಟಿಕೆಟ್ ತೆಗಿಸ್ತೀನಿ ಅಣ್ಣ, ಬಸ್ ಟಿಕೆಟ್ ಅಂದರು. ನಾನೇ ಬಂದು ನಾನೇ ಬಂದು ಹೋಗ್ತೀನಿ, ನೀವೇನೂ ಖರ್ಚು ಮಾಡಬೇಡಿ, ಊಟ ಒಂದು ಕೊಡಿ ಅಂತಂದೆ. ಸರಿ ಅಯ್ಯೋ ಅಣ್ಣ ಬನ್ನಿ ಅಣ್ಣ ಅಂತಂದರು. ಹೋದೆ, ಪಾತ್ರ ಮಾಡಿ ಬಂದೆ. ಅವರ ಒಂದು ಮನೆಯ ಒಂದು ಕಟ್ಟಡದ ಸಹಾಯಾರ್ಥವಾಗಿ ಡೇಟನ್ನು ಶುರು ಮಾಡಿದ್ದು, ಆನಂತರ ಕಂಪ್ನಿಗಳಿಗೆ ಹೋಗೋಕ್ಕೆ ಶುರು ಮಾಡಿದ್ನಲ್ಲ,
ನಾಟಕದ ಕಂಪ್ನಿ ಬೇಕಾದಷ್ಟಿದೆ ಇವತ್ತಿಗೂ ಕೂಡ, ಒಳ್ಳೊಳ್ಳೆ ಕಂಪ್ನಿಗಳು ಇದೆ, ಒಂದು 8-10 ಆ ಕಂಪ್ನಿ ಎಲ್ಲದರಲ್ಲೂ ನನ್ನನ್ನು ಕರೆಸಿದ್ದಾರೆ, ಪಾತ್ರ ಮಾಡಿಸ್ತಾ ಇರ್ತಾರೆ. ಅವರ ಕಂಪ್ನಿಯಲ್ಲಿರುವಂಥ ಮಕ್ಕಳ ಮದುವೆ ಸಹಾಯ, ಕಲಾವಿದರ ಮದುವೆ ಸಹಾಯಾರ್ಥ, ಹೆಣ್ಮಕ್ಕಳ ಮದುವೆ ಅಥವಾ ಮಕ್ಕಳ ವಿದ್ಯಾಭ್ಯಾಸ, ಅವರ ಕಾಯಿಲೆಗೆ ಒಬ್ಬರು ಹಾರ್ಟ್ ಆಪ್ರೇಷನ್ನು ಬೇಕಾದ್ರೆ ಇದು ಹೊಸಪೇಟೆ ಅಲ್ಲೊಂದು ಆರ್ಕೆಸ್ಟ್ರಾಗೂ ಕೂಡ ಡೇಟ್ ಕೊಟ್ಟಿದ್ದೆ. ಹಾರ್ಟ್ ಆಪ್ರೇಷನ್ಗೋಸ್ಕರ ಒಂದು ಕಾರ್ಯಕ್ರಮ, ಅವ್ರ ಹಾರ್ಟ್ ಆಪ್ರೇಷನ್ಗೆ ಡೇಟ್ ಕೊಟ್ಟಿದ್ದೆ ನಾನು. ಹೀಗೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ತೀವಲ್ಲ ಅಂತೇಳಿ ನನಗೆ ಖುಷಿಯಾಯಿತು. ಹಿಂದಿನ ಕಲಾವಿದರು ಕೂಡ ಇದನ್ನೆಲ್ಲ ಮಾಡ್ಕೊಂಬಂದಿದ್ದಾರೆ, ಡಾಕ್ಟರ್ ರಾಜಣ್ಣ ಅವ್ರ ಕಾಲದಿಂದ. ನಾನು ನನಗೊಂದು ಅವಕಾಶ ಬಂತು, ಓದೆ. ಆಗಾಗ ಸಮಯ ಇದ್ದಾಗ ಹೋಗಿ ಪಾತ್ರ ಮಾಡ್ಕೊಂಡು ಬರ್ತಾಯಿರ್ತೀನಿ. ಹೀಗೆ ಶುರುವಾಗಿದ್ದು ನಮ್ಮ ಮಾಲತೇಕವ್ರಿಗೂ ಗೊತ್ತಿತ್ತಲ್ಲ, ಡೇಟನ್ನ ಕೊಟ್ಟರು. ಸುಮಾರು ಕಡೆ ಕ್ಯಾಂಪುಗಳಿಗೆ ನನ್ನ ಕರೆದಾಗ, ಗಂಗಾವತಿ, ಆಮೇಲೆ ಇಲ್ಲಿ ಶಿವಮೊಗ್ಗ ಹತ್ರ ಡೇಟ್ಗಳನ್ನ ಕೊಟ್ಟಾಗ ನಮ್ಮ ನಂದನೆ ಬಂದು ಪಿಕಪ್ ಮಾಡೋರು. ಮಾರುತಿ ವ್ಯಾನ್ ಇತ್ತು. ನೀನು ಯಾಕಪ್ಪ ಬರ್ತೀಯಾ? ಓ, ಯಾವ ಡ್ರೈವರ್ನ ಕಳಿಸು. ಏನಣ್ಣ, ನಿಮ್ಮ ಜೊತೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗೋ ನಾನು ಇದಿಲ್ವಾ? ಹಾಂ, ಬನ್ನಿಣ್ಣ ಅಂತ ನಂದು ಕಿಶೋರೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಹಾಂ, ಒಂದು ಸರಿ ಇಲ್ಲೊಂದು ಒಳ್ಳೆ ದೇವಸ್ಥಾನ ಇದೆಯಣ್ಣ, ಅಲ್ಲಿ ನಾಳೆ ಹೋಗೋಣ ಅಂತಂದ. ಈಗ ಅಂದರೂ ಅನ್ಬೇಕಾಗುತ್ತೆ, ರೆಸ್ಪೆಕ್ಟ್ ಕೊಡಬೇಕು. ದೊಡ್ಡ ಡೈರೆಕ್ಟ್ರ್ ಇವತ್ತು ಇರಲಿ, ಪಾಪ ನನಗೇನು ಆತನ ಮೇಲೆ ಸಿಟ್ಟಿಲ್ಲ, ಆದರೂ ಸತ್ಯ ಹೇಳಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಮರುದಿವಸ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಳ್ಳೆ ದರ್ಶನ ಮಾಡಿಕೊಂಡು ಮೆಟ್ಲು, ಅದು ಮೇಲುಗಡೆ ಇದೆ ದೇವಸ್ಥಾನ, ಮೆಟ್ಲು ಇಳಿದು ಬರೋವಾಗ ನಂದಕಿಶೋರ್ ಜಾರಿ ಕೆಳಗಡೆ ಉಳ್ಕೊಂಡು ಬಂದು ಬಿದ್ದುಬಿಟ್ಟ ಪಾಪ. ಮೊದಲೇ ಪರ್ಸ್ನಾಲಿಟಿ ಆವಾಗ ತೀರಾ ದಪ್ಪ ಇದ್ದಿದ್ದು, ಮುದ್ದಾಗಿ ಸಾಕಿದ್ದರು ಸುಧೀರಣ್ಣವರು, ಅವ್ರ ತಾಯಿಯವರು. ಬಿದ್ದಿದ್ದಕ್ಕೆ ಏನಾಗುತ್ತೋ ಏನಾಯಿತೋ ಏನೋ, ನಾನು ಭಾಳ ಭಯ ಆಗೋಯ್ತು ನನಗೆ. ಯಾಕಪ್ಪ ನಿಧಾನಕ್ಕೆ ಬರ್ಬೇಕು ತಾನೆ, ನೀವು ಮಾತಾಡ್ಕೊಂಡು ಯಾಕೆ ಇಳಿತಿ, ಮೆಟ್ಲು ನೋಡ್ಕೊಂಡಿಳಿ ಅಂತೆಲ್ಲ ಹೇಳಿದೆ. ಸದ್ಯ ಏನಾಗಿರಲಿಲ್ಲ, ಸ್ವಲ್ಪ ಸ್ವಲ್ಪ ತರ್ಚ್ಕೊಂಡಿತ್ತಷ್ಟೇ, ಏಟು ಬಿದ್ದಿತ್ತಷ್ಟೇ. ಆ ಥರ ಇದ್ದ ಒಂದು ಅವರ ನಮ್ಮ ಸ್ನೇಹ, ಅವ್ರು ಕೊಟ್ಟಷ್ಟು ತಗೊಂಡಿದ್ದೀನಿ. ನನಗೂ ಫ್ಯಾಮಿಲಿ ಇದೆಯಲ್ಲ, ಏನು ಬೇಡ ಅನ್ಬೋದಾಗಿತ್ತು. ಬಟ್ ಚಿತ್ರರಂಗದಲ್ಲಿ ಈ ಥರ ನನಗೆ ದೂರ ಇಟ್ಬಿಟ್ಟಿದ್ರಲ್ಲ, ಚಿತ್ರರಂಗದ ಕೆಲವರು ಇಟ್ಟಿದ್ರಲ್ಲ, ಹಾಗಾಗಿ ನಂದು ನಡಿಬೇಕಲ್ಲ ಹೊಟ್ಟೆಪಾಡು. ಅದಕ್ಕೋಸ್ಕರ ಅವ್ರು ಕೊಟ್ಟಿದ್ದಷ್ಟು ತಗೊಂಬರ್ತಾ ಇದ್ದೆ. ನಾನೇನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಆದರೆ ಒಂದು ಸರಿ ಕೈ ತುಂಬ ಕೊಟ್ಟು ಕಳಿಸಿದ್ದೀನಿ ಅಂತಂದ್ಬಿಟ್ಟು ಹೇಳ್ಬಿಟ್ರಂತೆ ಯಾರ ಹತ್ರ. ಕೈ ತುಂಬನಾ? ಅಯ್ಯೋ, ಯಾಕೆ ಸುಳ್ಳು ಹೇಳ್ತಾರೆ? ನಾನು ಡಿಮ್ಯಾಂಡ್ ಮಾಡೋವನಲ್ಲ. ಅವ್ರ ಮಗ ದೊಡ್ಡ ಡೈರೆಕ್ಟರ್ ಆದಮೇಲೆ ಒಂದು ಪಿಕ್ಚರ್ಗೂ ಕರೆದಿಲ್ಲ. ಪಾಪ, ಆತನಿಗೆ ಕರೆಯೋ ಪವರ್ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಜೊತೆಯಲ್ಲಿದ್ದವರು ಅವಾಯ್ಡ್ ಮಾಡ್ತಾರಲ್ಲ. ಹಿಂಗಾಯಿತು. ಬಟ್ ಯಾವಾಗಲೂ ಒಂದು ಸರಿ ಎದುರಿಗೆ ಸಿಕ್ಕಾಗ ಸರಿಯಾಗಿ ನಗಲು ಇಲ್ಲ. ಅದೇ ಮಾಣಿಕ್ಯ ಪಿಕ್ಚರ್ಗೆ ಒಂದು ಶೆಡ್ಯೂಲ್ ಏನೋ ಅಸೋಸಿಯೇಟ್ ಆಗಿ ಮಾಡಿದ್ದು ಹೈದರಾಬಾದಲ್ಲಿ, ಅಲ್ಲಿ ಸರಿಯಾಗಿ ಮಾತಾಡಿಸ್ಲೂ ಇಲ್ಲ, ನಗಲೂ ಇಲ್ಲ, ಏನೋ ಗೊತ್ತಿಲ್ಲಪ್ಪ. ಯಾಕೆ ನಾನು ಯಾರಿಗೆ ಹೇಳ್ಕೋಬೇಕಿದ್ದೀನಲ್ಲ, ನನ್ನಿಂದ ನಿಮಗೆ ಸಹಾಯ ಆಗಿಲ್ವಾ? ಹಾಂ, ಇದನ್ನೆಲ್ಲ ಕೇಳಿ ಬೇಜಾರಾಗ್ಬೋದಲ್ಲ ನಿಮಗೆ. ಇರಲಿ, ಚೆನ್ನಾಗಿರಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಇಬ್ಬರು ಅಣ್ಣ ತಮ್ಮಂದರು ದೊಡ್ಡ ಹೆಸರು ಮಾಡಿದ್ದೀರಿ. ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಒಂದು ಸಣ್ಣ ಹೆಸರು ಹೇಳಿದ್ರಿ. ಆಮೇಲೆ ಮಾಲತೇಕವ್ರು ಹೇಳಿದರು, ಅಣ್ಣ ನೀವು ಯಾವ ಪಿಕ್ಚರ್ ಮಾಡ್ತಿರೋ ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಅಣ್ಣ ಅಂದಾಗ ನನ್ನ ಕಾರ್ ತೊಗೊಂಡು ಬಂದು, ನಿಮ್ಮ ಹತ್ರನೂ ಕಾರ್ ಇತ್ತು ಗೊತ್ತು, ಕಾರೋ ಮಾರುತಿ ವ್ಯಾನು ಇತ್ತಲ್ವ, ನಾನು ನಿಮ್ಮ ಹತ್ರ ಬಂದು ಕರ್ಕೊಂಡೋಗಿ, ಮುಹೂರ್ತಕ್ಕೆ ಕರ್ಕೊಂಡೋಗಿಲ್ವ ಕಂಠೀರವ ಸ್ಟುಡಿಯೋಗೆ? ರಾಜ್ಕಿಶೋರ್ ಸರ್ಗೆ ಪರಿಚಯ ಮಾಡಿಲ್ವ ಡೈರೆಕ್ಟ್ರು? ಹಾಂ, ಅದರಲ್ಲಿ ಒಳ್ಳೆ ಪಾತ್ರ ಹಾಕಿದ್ರು ರಾಜ್ಕಿಶೋರ್ ಅವರು. ನಂತರ ಬೀರಮೂರ್ತಿಯವ್ರ ಪಿಕ್ಚರ್ ಕರ್ಕೊಂಡೋದೆ ಮುಹೂರ್ತಕ್ಕೆ, ಅಲ್ಲೆಲ್ಲ ಮ್ಯಾನೇಜರ್ಗಳನ್ನೆಲ್ಲ ಕರೆದು ಡೈರೆಕ್ಟ್ ಎಲ್ಲರಿಗೂ ನಂಬರ್ ಕೊಡಿಸ್ಲಿಲ್ವ? ನಂಬರ್ ಕೊಡ್ರಿ ಇವ್ರಿಗೆ ಅಂತ ಮ್ಯಾನೇಜರ್ಗೆ ಅವ್ರು ಕೇಳಿದ್ರು, ಕೊಡಿಸಿದ್ದೀನೋ ಇಲ್ಲ? ಏ ಇಲ್ಲ ಬಿಡಿ, ನನಗೆ ಫೋನ್ ಮಾಡಿ ಅಂತ ಹೇಳ್ಬೋದಾಗಿತ್ತಲ್ಲ, ನನಗಂತ ಕೆಟ್ಟ ಮನಸ್ಸಿದ್ದಿದ್ರೆ. ಎರಡು ಪಿಕ್ಚರ್ ಸಾಕ್ಷಿ ಇದೆ ನಾನು ಮಾಡಿಸಿರೋದಕ್ಕೆ ಅಲ್ವಾ? ಯಾವ ಪಿಕ್ಚರ್ಗೂ ಒಂದು ಫೋನ್ ಇಲ್ವೇ? ನೀವು ನಿಮ್ಮ ಸಿನಿಮಾಕ್ಕೆ ಕಾರ್ದ ಕೆಲಸ ಕೊಡೋದು ಬೇಡ, ಹೆಂಗಿದ್ದೀರಿ ಕೃಷ್ಣಣ್ಣ ಅಂತ ಒಂದು ಕೇಳಬಾರ್ದಾ?
ಮಲ್ತೆಕ್ಕವರು ಒಂದು ಸರಿ ಬಂದಿದ್ದರು, ನಾನು ಅಲ್ಲಿ ಪಾತ್ರ ಮಾಡೋದಕ್ಕೆ ಉತ್ತರ ಕರ್ನಾಟಕಕ್ಕೆ ಹೋದಾಗ ಅವರು ಯಾವುದೋ ಇನ್ನು ನೆಕ್ಸ್ಟ್ ನನ್ನ ನಾಟಕ ಮುಗಿದ್ಮೇಲೆ ಅವರು ಪ್ರಾಕ್ಟೀಸ್ ನಡೀತಾ ಇತ್ತಲ್ಲಿ ಆ ಕಂಪ್ನಿಯಲ್ಲಿ, ಯಾರ್ದೋ ಕಂಪ್ನಿ ಅಲ್ಲಿ ಅವ್ರ ಪಾತ್ರ ಮಾಡಿದ್ರು. ಅವ್ರ ಪಾತ್ರ ನಾನು ನನ್ನ ನಾಟಕ ಮುಗಿದ್ಮೇಲೆ ಮಾರನೇ ದಿವಸ ನೋಡಿದೆ, ಭಾಳ ಖುಷಿಪಟ್ಟೆ. ಪಾತ್ರ ಚೆನ್ನಾಗಿ ಮಾಡ್ತಿದ್ದರು ಮಲ್ತೆಕ್ಕವರು. ಇಲ್ಲಿ ಇಲ್ಲಿ ಕೂಡ ನಿಮ್ಮ ಕಂಪ್ನಿ ಇತ್ತು ಗುಬ್ಬಿ ರಂಗಮಂದಿರದಲ್ಲಿ, ಸುಮಾರು ವರ್ಷ ನೀವೇ ಅದನ್ನು ಕಂಪ್ನಿ ನಡೆಸ್ಕೊಂಡು ಹೋದ್ರಿ. ಆವಾಗ ನಾನು ಒಂದೆರಡು ಪಕ್ಷದಲ್ಲಿ ಇದ್ದೆ, ನಾನು ಒಂದು ಪಕ್ಷದಲ್ಲಿ ಇದ್ದೆ. ಮುಖ್ಯಮಂತ್ರಿಗಳು ನನಗೆ ಭಾಳ ಆಪ್ತರಿದ್ದರು, ಮಂತ್ರಿಗಳು ಆಪ್ತರಿದ್ದರು. ನಾನು ಬೇಕಾದ್ರೆ ತಗೋಬೋದಾಗಿತ್ತಲ್ಲ, ಹಾಗೆ ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ಲ. ನನ್ನ ಕೊಡಿ, ಇವ್ರಿಗೆ ಇಷ್ಟು ವರ್ಷ ಕೊಟ್ಟಿದ್ದೀರಿ ಇವರಿಗೆ, ಭಾಳ ವರ್ಷ ತಿಂದಿದ್ದಾರೆ ಅಂತ ನಾನು ಮಾಡಬೇಕು ಅಂತ ವಿಚಾರ ಇತ್ತು. ಬೇಡ, ನೀವು ಮಾಡ್ತಾಯಿದ್ದೀರಿ ಮಾಡಿ, ಎಷ್ಟು ವರ್ಷ ಮಾಡ್ತಿರೋ ಮಾಡಿ, ಆಮೇಲೆ ಮಾಡೋಣ ಅಂತಿದ್ದೆ. ಇಲ್ಲಿ ಆಮೇಲೆ ಸಣ್ಣ ಪುಟ್ಟ ಪಿಕ್ಚರ್ಗಳು ಸ್ಟಾರ್ಟ್ ಆದಮೇಲೆ ನಾನು ಅದು ಕಂಪ್ನಿ ಮಾಡೋದನ್ನೇ ನಾನು ಕೈಬಿಟ್ಟೆ. ಹಾಂ, ತುಂಬ ಕಷ್ಟ ಆದರೆ ಮುಂದೆ ಅದನ್ನು ನಡೆಸಿದ ನಾನು ಕೂಡ ಕಂಪ್ನಿ ಮಾಡ್ತೀನಿ. ನನಗೂ ಕಲಾವಿದರು ಪರಿಚಯ ಇದ್ದಾರೆ ಅಲ್ವಾ, ಸರ್ಕಾರದಿಂದ ಅನುದಾನ ಬರುತ್ತೆ, ಎಲ್ಲವೂ ಗೊತ್ತು ಎಲ್ರಿಗೂ. ಮಕ್ಕಳು ಬೆಳೆದ ಮೇಲೆ ನಮ್ಮನ್ನು ಮರೆತುಬಿಟ್ರಲ್ಲ, ಬೇಜಾರಾಗುತ್ತೆ. ಸುಧೀರಣ್ಣ, ನಾನು ಸುಧೀರಣ್ಣವರು ಒಂದು ಸರಿ ಫೋನ್ ಮಾಡಿದ್ದರು. ಅವರು ಇದ್ದಾಗ, ಕೃಷ್ಣ ನಾಳೆ ಬೆಳಗ್ಗೆ ಏನೋ ಕೆಲಸ, ನಾಳೆ ಅಥವಾ ನಾಡ್ದು ಬರ್ತೀನಿ ಅಣ್ಣ. ಆಯಿತು, ನಾಳೆನೇ ಫ್ರೀ ಇದ್ದೀನಿ ಅಣ್ಣ, ಯಾವುದು ಶೂಟಿಂಗ್ ಇಲ್ಲ ಅಂದೆ. ಬೆಳಗ್ಗೆ ಬರ್ತೀನಿ ಕಣ ಎಲ್ಲೋ ಮನೆ ಅಂದರು. ಇಂಥ ಏರಿಯಾ ಅಣ್ಣ ಅಂದೆ. ನೀವು ಮೇನ್ ರೋಡಿಗೆ ಬಂದುಬಿಡು ನೀನು ಅಂತಂದರು. ಸರಿ, ಮೇನ್ ರೋಡಿಗೆ ಬಂದರು. ನಾನು ಅಲ್ಲಿ ಅವ್ರ ಕಾರಲ್ಲೇ ಕೂತ್ಕೊಂಡು ಜೊತೆಯಲ್ಲಿ ರಮೇಶ್ ಭಟ್ಟನ ಭಟ್ಟ ಮನೆಗೆ ಹೋಗೋಣ ಅಂತಂದರು. ಇಬ್ಬರು ಹೋದ್ವಿ. ಅವಾಗ ಸುಧೀರಣ್ಣವ್ರು ಹೇಳಿದ್ರು, ಹೀಗೆ ರಮೇಶ, ಒಂದು ಕತೆ ಮಾಡಿದ್ದೀನಿ, ಯಾರಿಗೆ, ದೇವರಾಜ್ ಅವ್ರಿಗೆ ಒಂದು ಕತೆ ಮಾಡಿದ್ದೀನಿ, ಮೂರು ಜನ ಸೇರ್ಕೊಂಡು ಮಾಡೋಣ ಕಣ ಅಂತಂದರು. ರಮೇಶ್ ಭಟ್ ಅವರು ಹೇಳಿದ್ರು, ಅವರು ಅವ್ರಿಗೂ ಭಾಳ ಕ್ಲೋಸ್ ಫ್ರೆಂಡ್ಸು ಬಿಡಿ. ಯಾರು? ರಮೇಶ್ ಭಟ್ ಅವರು ಮತ್ತು ಆ ಪಿಕ್ಚರ್ ಹೀರೋ ಯಾರು ಅಂದರೆ ನಮ್ಮ ದೇವರಾಜ್ ಸರ್. ಹಾಂ, ಅವರು ದೇವರಾಜ್ ಅವರು ಹೀರೋ ಅಂತಂದರು. ಅವ್ರಿಗೊಂದು ಕತೆ ಮಾಡಿದ್ದೀನಿ, ಬೇಜಾರು ಮಾಡ್ಕೋಬೇಡ. ದೇವರಾಜ್ ಅವರು ನಾವೆಲ್ಲ ಫ್ರೆಂಡ್ಸೇ, ಆದರೆ ಈಗ ಅವರಿಗೆ ಮಾರ್ಕೆಟ್ ಇಲ್ಲ, ಬೇಡ ಅಂತಂದರು ರಮೇಶ್ ಭಟ್ ಅವರು. ಹೌದಾ ಅಂದ್ಬಿಟ್ಟು ಏನು ಮಾಡಿದ್ರು, ನೀನು ಸ್ವಲ್ಪ ದಿನ ಹೋಗಲಿ ತಡಿ ಅಂತ ರಮೇಶ್ ತಡೀರಿ ಅಂತಂದ್ರೆ ರಮೇಶ್ ಭಟ್ ಅವ್ರು ಹೇಳಿದ್ರು. ಅದಕ್ಕೆ ಅಲ್ಲಿಗೆ ಅಲ್ಲೇ ನಿಂತೋಯ್ತಿಲ್ಲ ಅಂದರೆ, ನಾವು ಕೂಡ ಪಿಕ್ಚರ್ಗಳು ಎಷ್ಟು ಪಿಕ್ಚರ್ ಮಾಡಿರ್ತಿದ್ವೋ ಗೊತ್ತಿಲ್ಲ. ಒಳ್ಳೆ ಕತೆನೇ ಮಾಡ್ಕೊಂಬಂದಿದ್ದರು ಸುಧೀರಣ್ಣವರು. ಹಿಂಗಿದ್ದ ಸ್ನೇಹ, ಆ ಸಂಸಾರ ಆಗಲಿ, ಸುಂದರ ಕೃಷ್ಣ ರಸಣ್ಣವರು ಫ್ಯಾಮಿಲಿ ಆಗಲಿ, ಅಣ್ಣವ್ರು ತೀರ್ಕೊಂಡ್ಮೇಲೆ ನನಗೆ ಹೋಗೋಕ್ಕಾಗಲಿಲ್ಲ. ಬಂದೆ, ಅವರು ಸತ್ತಾಗ ತೀರ್ಕೊಂಡಾಗ ಬಂದೆ ನಾನು. ಅವಾಗ ಬ್ಯುಸಿ ಇದ್ದೆ, ಆದರೆ ನನಗೆ ಆವಾಗ ಒಂದು ದೊಡ್ಡ ಕಷ್ಟ ಬಂದಿತ್ತು, ದೊಡ್ಡ ಕಷ್ಟ ಆಗಿತ್ತು. ಸೈಟ್ಗಳು ತಗೊಂಡು ಮೋಸ ಹೋಗ್ಬಿಟ್ಟಿದ್ದೆ. ಅವರು 5-10 ಜನಕ್ಕೋ ಏನೋ ಮಾರ್ಬಿಟ್ಟಿದ್ರು ಅಂತ ಕಾಣುತ್ತೆ. 3-4 ಸೈಟ್ ಹೋಗಿದ್ದೆ ನಂದು, ಕಳ್ಕೊಂಡಿದ್ದೀನಿ. ಹಾಗಾಗಿ ಹಿಂಗಿದ್ದಾಗ ನಮ್ಮನ್ನು ಬಳಸ್ಕೊಳ್ಳಿಲ್ವಲ್ಲ ಅನ್ನೋ ಒಂದು ನೋವಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ, ಇವರುಗಳ ಬಗ್ಗೆ ಎಲ್ಲ. ಸತ್ಯ ಗೊತ್ತಾಗಬೇಕಲ್ಲ ಸ್ವಾಮಿ, ನೀವು ಏನಾದರೂ ಇದ್ದರೆ ಸತ್ಯ ಹೇಳ್ರಿ, ಕೇಳ್ತೀನಿ, ಗೊತ್ತಾಗಲಿ. ನಾನೇನು ನಿಮಗೆ ಅನ್ಯಾಯ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು.